ನಾವು 136 ಜನ ನಾವಿದ್ದೀವಿ ಶಾಸಕರು ಮಹಾರಾಷ್ಟ್ರದ್ದು ಉದಾಹರಣೆ ಇದೆ ಅಲ್ಲ ಮಹಾರಾಷ್ಟ್ರ ಉದಾಹರಣೆ ಇಲ್ಲ ಇಲ್ಲಿ 100% ಆಗಿ ಯಾರು ನಮ್ಮ ಸರ್ಕಾರವನ್ನ ಬಿಳ್ಸಕ್ಕೆ ಆಗೋದು ಇಲ್ಲ ಅಂತ ಕನಸು ಯಾರು ಕಾಣೋದು ಬೇಡ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಅಂತ ಕನಸು ಯಾರು ಕಾಣೋದು ಬೇಡ ಯಾರು ಬಿಳ್ಸಕ್ಕೆ ಆಗೋದಿಲ್ಲ ನಮ್ಮ ಸರ್ಕಾರದಲ್ಲಿ ನಾವೆಲ್ಲರೂ ಸ್ಟ್ರಾಂಗ್ ಆಗಿದೀವಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀವಿ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿದೆ ಸುಮ್ಮನೆ ಊಹಾಪೋಹಗಳು ಮಾತುಗಳು ಅದೇ ಆಪರೇಷನ್ ಕಮಲನೂ ಇಲ್ಲ ಆಪರೇಷನ್ ಮಾರಾನೂ ಇಲ್ಲ ಆಪರೇಷನ್ ಗಿಡಾನೂ ಇಲ್ಲ आफर मेनो गल नमेंगे अद्क नम गलद विचार ना हेलबार् रवि गणिगे ना नोड़े ना नोड़े इला नारू संपर्क इन इन विचार नगो शक्ति कर्नाटक यारगू इला नेट बेरे नगो शक्ति यारगू इला अंतने नान तुम नोड़बिटी अंतर यार नानाड़े ಅವರಿಗೆ ಬೀಜಗಳಿರಲ್ಲ ಕುಯ್ದು ಹಾಕ್ಬಿಡ್ತೀನಿ ನಾನು ಮಾತಾಡಕ್ಕೆ ಆ ಕೆಲಸ ಕೊಡ್ತೀನಿ ನಾನು ನನ್ನತ್ರ ಯಾರು ಬರೋದಿಲ್ಲ ಅದಂತೂ ತಪ್ಪು ಆ ರೇಟ್ ಏನಾದರೂ ಇದೆಯಾ ಆ ರೇಟ್ ಕೊಟ್ರೆ ಹೋಗ್ತೀರಾ ಅಂತ ಯಾವ ರೇಟ್ ನೀವು ಹೇಳೋ ರೇಟ್ ಕರ್ನಾಟಕ ಬರ್ ಕೊಟ್ಬಿಟ್ರೆ ನನ್ನ ಹೆಸರಿಗೆ ಹೋಗ್ತೀನಿ ಅಲ್ಲ ಆಫರ್ಗಳು ಬರ್ತಿದೆ ಸರ್ ಇಲ್ಲ ಇಲ್ಲ ಅದು ಗೊತ್ತಿಲ್ಲ ನನಗೆ ಅಲ್ಲ ನೀವು ರಾಜಕಾರಣದಲ್ಲಿ ಇರೋ ಯಾರಾದರೂ ಸಂಪರ್ಕ ಮಾಡಿ ಇಲ್ಲ ಇಲ್ಲ ಸರ್ ನನ್ನ ಯಾರು ಇಲ್ಲ ಇಲ್ಲ ಆ ತರ ಡೆವಲಪ್ಮೆಂಟ್ ಇಲ್ಲ ನಮ್ಮ ಕೋಲಾರ ಅಣ್ಣನಿಗೂ ನಮ್ಮ ಕೋಲಾರಮ್ಮನ ಅಣ್ಣನಿಗೂ ನನಗೆ ಯಾರು ಸಂಪರ್ಕ ಮಾಡಿಲ್ಲ ನನ್ನ ಯಾರು ಮಾತಾಡಿಲ್ಲ ಆ ವಿಚಾರದಲ್ಲಿ ಏನು ಇಲ್ಲ ಅದೆಲ್ಲ ಸುಳ್ಳು ಸರ್ ನೀವು ಯಾರನ್ನ ಸಂಪರ್ಕ ಮಾಡ್ತೀರಾ ಯಾವುದೇ ರೀತಿ ಅಸಮಾಧಾನವಿಲ್ಲ ಅಂತ ಹೇಳಿದ್ರು ಆದ್ರೆ ಬೆಳಗಾವಿನಲ್ಲಿ ಇದೆ ಸತೀಶ್ ಜಾರಕಿಹೊಳಿ ಸುಮಾರು 20 ಜನ ಶಾಸಕರನ್ನ ಕರ್ಕೊಂಡು ದುಬೈ ಪ್ರವಾಸ ಕೊಟ್ಟಿದ್ರು ರೆಡಿ ಆಗಿದೆ ಸರ್ ನಾನು ರೆಡಿ ಆಗಿದೆ ನೀವು ಹೇಳ್ತಾ ಇದ್ರೆ ಇಲ್ಲ ಅಂತ ಮತ್ತೆ ಗೋಪಾಲಕೃಷ್ಣನ ಒಂದು ಮಾತಾಡಿದ್ರು ಸರ್ ಹೌದು ಶಾಸಕರ ಅಸಮಾಧಾನ ಇದೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರು 50 ಶಾಸಕರು ಅರ್ಜಿ ಸಹ ಕೊಟ್ಟಿದ್ದಾರೆ ನಾನು ನಮ್ಮ ನಮ್ಮ ಶಾಸಕರಲ್ಲಿ ನಾನು ಹೇಳ್ತೀನಿ ಒಂದನ್ನ ಹೇಳ್ತೀನಿ ಸಚಿವ ಸ್ಥಾನ ಬೇಕು ನಾನು ಅಸಮಾಧಾನವಾಗಿದ್ದರಿಂದ ಅಂತವರು ಎಂಎಲ್ಎ ಗೆ ರಿಸೈನ್ ಮಾಡಿ ಅವರವರ ಮನೆಗಳಲ್ಲಿ ಅವರು ಇರಬಹುದು ಏನು ಸಚಿವ ಸ್ಥಾನ ನಾನು ಕೊಟ್ಟಿಲ್ಲ ನಾನು ಅಸಮಾಧಾನವಾಗಿ ಇದೀನಿ ಅಂತ ಯಾರು ಹೇಳ್ತಾರೋ ಅಂತ ಅವರು ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರವರ ಮನೆಯಲ್ಲಿ ಅವರು ಇರೋದು ಒಳ್ಳೆಯದು ನಮ್ಮನ್ನ ಜನ ಗೆಲ್ಸಿರೋದು ಜನ ಕೆಲಸ ಮಾಡೋದಕ್ಕೆ ಜನಗಳಿಗೆ ಏನಾದರೂ ಒಂದು ನೀರು ಕೊಡೋದಕ್ಕೆ ಜನಗಳಿಗೆ ಏನಾದರೂ ಒಂದು ಲೋನ್ಸ್ ಕೊಡ್ಸೋದಕ್ಕೆ ಜನಕ್ಕೆ ಏನಾದರೂ ರೈತರಿಗೆ ಒಳ್ಳೆಯದು ಮಾಡೋದಕ್ಕೆ ಹಾಸ್ಪಿಟಲ್ ಗಳಿಗೆ ಎಜುಕೇಶನ್ ಬಗ್ಗೆ ಮಾತಾಡೋಕ್ಕೆ ಜನ ನಮ್ಮನ್ನ ವೋಟ್ ಹಾಕಿ ಕಳಿಸಿದ್ದಾರೆ ಮಂತ್ರಿ ಆಗ್ಬಿಟ್ಟು ಏನು ಮಾಡೋದಿಲ್ಲ ಮಂತ್ರಿ ಅಂತ ಯಾರು ಇದಂತಾರೋ ಅನುದಾನನು 1 ರೂಪಾಯಿ ಕೊಡ್ತಿಲ್ಲ ಅನುದಾನ ಯಾಕೆ ಕೊಟ್ಟಿಲ್ಲ ಇವಾಗ ನಾವು ಪಿಡಬ್ಲ್ಯೂಡಿ 20 ಕೋಟಿ ಕೊಟ್ಟವರಲ್ಲ 20 ಕೋಟಿ ಪಿಡಬ್ಲ್ಯೂಡಿ ಕೊಟ್ಟಿದ್ದಾರೆ ಇನ್ನ ಎಕ್ಸ್ಟ್ರಾ ಕೊಡ್ತಾರೆ ಪಿಡಬ್ಲ್ಯೂಡಿ ನಲ್ಲಿ ಕೊಟ್ಟಿದ್ದಾರೆ ಜಲ ಜೀವನ ಮಿಷನ್ ಕಾರ್ಯಕ್ರಮಗಳು ನಡೀತಾ ಇದಾವೆ 55% ಇಲ್ಲ ಸೆಂಟ್ರಲ್ ಗವರ್ನಮೆಂಟ್ 45 ರೀ ಸ್ಟೇಟ್ ಗವರ್ನಮೆಂಟ್ 55 ನಿಮಗೆ ಗೊತ್ತಿಲ್ಲ ಅಷ್ಟೇ ಸೆಂಟ್ರಲ್ ಗವರ್ನಮೆಂಟ್ 45% ಸ್ಟೇಟ್ ಗವರ್ನಮೆಂಟ್ 55% ಅವರು 45 ರೂಪಾಯಿ ಕೊಟ್ಟೆ ನಾವು 55 ರೂಪಾಯಿ ಬಿಟ್ಟು ಇಲ್ಲಿ ಎಲ್ಲಿ ಅಲೆ ಏನು ಮಾಡಿದ್ರು ಅಲೆ ಗವರ್ನಮೆಂಟ್ ಅಲ್ಲಿ ಏನು ಮಾಡಿದ್ರು ಏನು ಮಾಡಿದ್ರು ಅಲೆ ಗವರ್ನಮೆಂಟ್ ಅಲ್ಲಿ ಏನು ಮಾಡಿದ್ರು ಜಲ ಜೀವನ ಮಿಷನ್ ದಲ್ಲಿ ಹಳೆ ನೋಡಿ ಪ್ರಗತಿಗೆ ನಾವು ಮಾಡ್ತೀವಿ ಅಂತ ಹೇಳೋದಲ್ಲ ರೀ ಮಾಡೋದು ಬೇಕ್ರಿ ಕಾರ್ಯಗತ ಮಾಡಬೇಕಲ್ಲ 45 ಬರ್ತಾರೆ ಕನ್ಫರ್ಮ್ ನಾನು ನೋಡಿ ಒಂದು ಮಾತು ತಗೋರ್ಗೂ ನನ್ನ ಲೈಫ್ ಅಲ್ಲಿ ಇವತ್ತರೆಗೂ ನಾನು ಯಾರ ಮನೆ ಬಾಗಲಿಗೂ ನನಗೆ ಇಂತದ್ದು ಬೇಕು ಅಂತ ನಾನು ಯಾವತ್ತೂ ನನ್ನ ಲೈಫ್ ಅಲ್ಲಿ ಹೋಗಿಲ್ಲ ಮುಂದಕ್ಕೆ ಹೋಗೋದೂ ಇಲ್ಲ ನಿಗಮ ಮಂಡಳಿನು ಬೇಡ ಮಂತ್ರಿನು ಬೇಡ ಯಾವುದು ಬೇಡ ಯಾವುದು ಇಲ್ಲ ಕೆಲಸ ಮಾಡುವವನಿಗೆ ಕೆಲಸ ಮಾಡುವವನಿಗೆ ಹೆಂಗಿದ್ರೂ ಕೆಲಸ ಮಾಡಬಹುದು ಅಧಿಕಾರ ಇದ್ದರೂ ಮಾಡಬಹುದು ಅಧಿಕಾರ ಇಲ್ಲದೇ ಇದ್ದರೂ ಮಾಡಬಹುದು ಆದರೆ ನಾನು ಬಂದು ಅಧಿಕಾರಕ್ಕಾಗಿ ಬಂದಿರೋನಲ್ಲ ಜನಗಳ ಕೆಲಸಕ್ಕಾಗಿ ಬಂದಿರೋನು ಜನ ಕೆಲಸ ಏನು ಮಾಡಬೇಕು ಅದನ್ನ ಮಾಡ್ತಾ ಇದೀನಿ